ಅದು 100 ಇದು 80 ಇದು 60 ಇದು ಮೆನ್ಷನ್ ಇಲ್ಲ ಬಾ ರೆಸ್ಪೆಕ್ಟ್ ಇಲ್ಲ ನಮ್ಗೆ ಬೈಕರ್ಸ್ಕ ಅನ್ ರೆಸ್ಪೆಕ್ಟ್ ಅವ್ರು ಎಷ್ಟೇ ತಮಿಳ್ನಾಡು ಅದ್ರ ರೈಡಿಗೆ ಬಂದಾಗ ತಮಿಳ್ನಾಡು ಕರ್ನಾಟಕ ಇಲ್ಲ ಎಲ್ಲ ಒಂದೇ ವಿ ಆರ್ ರೈಡರ್ಸ್ ಬ್ರದರ್ ಹಲೋ ಗೈಸ್ ನಾವೊಂದು ಸಣ್ಣದಾಗ ಒಂದು ಗಿವ್ ಅವೇ ಕಾಂಟೆಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಇದು ಹೆಲ್ಮೆಟ್ ಗಿವ್ ಅವೇ ವೇಗ ಬನ್ನಿ ಅಂತ ಸೊ ನೀವು ಹೆಲ್ಮೆಟ್ ಗೆಲ್ಲಬೇಕು ಅಂದರೆ ಮಾಡಬೇಕಾಗಿರೋದು ಎರಡೇ ಕೆಲಸ ಒಂದು ಗೌತಮ್ ರಾಯಲ್ಸು ನಂದೀಶ್ ರೈಡರು ಮತ್ತು ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ ಇದಕ್ಕೆ ಇನ್ಸ್ಟಾಲ್ಲಿ ಹೋಗಿ ನೀವು ಫಾಲೋ ಮಾಡಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಎರಡನೇದು ಬಂದುಬಿಟ್ಟು ನನ್ನ ಇನ್ಸ್ಟಾದಲ್ಲಿ ನನ್ನ ಲೇಟೆಸ್ಟ್ ಯಾವುದು ಫೋಟೋ ಇಲ್ಲ ವೀಡಿಯೋ ಇದೆಯೋ ಅದರಲ್ಲಿ ನೀವು ಹೋಗ್ಬಿಟ್ಟು ಮಿನಿಮಮ್ 5 ಮೆಂಬರ್ಸ್ನ ಮೆನ್ಷನ್ ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ನ ಟ್ಯಾಗ್ ಮಾಡಬೇಕು ಸೊ ನಂದು ಲದಾಖ್ ಸೀರೀಸ್ ಕಂಪ್ಲೀಟ್ ಆಗೋಷ್ಟು ಒಳಗಡೆ ಯಾರು ಇನ್ಸ್ಟಾದಲ್ಲಿ ಜಾಸ್ತಿ ಜನ ಟ್ಯಾಗ್ ಮಾಡಿರ್ತಾರೋ ಸೊ ಅವ್ರಿಗೆ ನಾವು ರ್ಯಾಂಡಮಾಗಿ ಪಿಕ್ ಮಾಡಿ ಈ ಹೆಲ್ಮೆಟು ಫ್ರೀ ಆಫ್ ಕಾಸ್ಟಾಗಿ ಕೊಡ್ತೀವಿ ಸೊ ಯಾರು ಗೆದ್ದಿದ್ದಾರೋ ಅವ್ರಿಗೆ ಕಲರ್ ಅವರೇ ಸೆಲೆಕ್ಟ್ ಮಾಡ್ಕೋಬೋದು ಸೈಜು ಅವರೇ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದು ನಾವು ಗಿವ್ ಅವೇ ಬಂದುಬಿಟ್ಟು ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸಲ್ಲೇ ಕೊಡೋದು ಸೊ ಇದೇ ಲೊಕೇಶನ್ನು ಸೊ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿರ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಯಾವತ್ತು ಗಿವ್ ಅವೇ ಇರುತ್ತೆ ಅಂತ ಸೊ ಬೇಗ ಹೋಗಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಎಷ್ಟು ದೊಡ್ಡದಾಗಿದೆ ನೋಡಿ ಟೋಲ್ ಪ್ಲಾಜಾ ಹಂಸಿರೋದು ನೋಡಿಲ್ಲಪ್ಪ ನಮ್ಮ ಹುಡುಗಿನ ಎಗಿರ್ತ ಎಷ್ಟು ಭಯ ಕೆತ್ತ ಹಾಂ ಡೆಲ್ಲಿ ಇನ್ನೂರ 5 ರೂಪಾಯಿ 2 ಲೀಟ್ರ್ ಪೆಟ್ರೋಲ್ ಸೊ ನಾನ್ ಸ್ಟಾಪ್ ಆಗ್ರಾ ಇವೆ ಲೆಟ್ಸ್ ಗೋ ಟು ಡೆಲ್ಲಿ ನೋಡ್ರಿ ಇಲ್ಲಿ ಅಫಿಷಿಯಲಿ ಕೊಟ್ಬಿಟ್ಟು ಅವ್ರು ಕಾರು 100 ಹೋಗ್ಬೋದು ಟ್ರಕ್ 60 ಹೋಗ್ಬೋದು ಅಂತ ಕಾರ್ 100 ಇಂಡಿಯಾದಲ್ಲಿ ಇದೇ ಒಂದು ಫಸ್ಟ್ ಎಕ್ಸ್ಪ್ರೆಸ್ ವೇ ಅನಿಸುತ್ತೆ 100 ಸ್ಪೀಡ್ ಕಾರ್ ಆರಾಮಾಗಿ ಲೀಗಲಾಗಿ ಹೋಗ್ಬೋದು ಅಂತ ಕೊಟ್ಟಿರೋದು ಮಿಕ್ಕಿದ್ದು ಎಲ್ಲ ಮ್ಯಾಕ್ಸ್ 80 ನಮ್ಮನೆ ಕಡೆ ಇರ್ತಾರಂತೆಲ್ಲ 80 ಏರ್ಪೋರ್ಟ್ ಇವೆ ಇದೆಲ್ಲ ಎಲ್ಲ 80 ಇವನ್ಯಾರು ಏನು ಮಾಡ್ತಾರೆ ನೀವು ಬಿಸಿಲಾಗ ಒಬ್ಬನೇ ನಿಂತ್ಕೊಂಡು ಏನೋ ಬರೀತಾವ ಗುರು ಸ್ಪೀಡ್ದಾ ಇಲ್ಲ ಏನೋ ಕೌಂಟ್ ಏನೋ ಬರೀತಾವ ಪಾಪ 50 ಬಂದಿಲ್ಲಪ್ಪ 58 ಬಂದಿದ್ಯಪ್ಪ ಕರೆಕ್ಟಾಗಿ 58ಕ್ಕೆ ನಮ್ಮ ಸುದು ಬ್ರೇಕ್ ಹಾಕೋಣ ನೀರು ಕುಡಿಬೇಕು ಅಂತ ಇಲ್ಲಿ ನಂಗೆ ಅಂದರೂ ಅಲ್ಲಿ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಎಲ್ಲೂ ಅಂಗಡಿಗಳು ಇರಲ್ಲ ಅಂತ ಕರೆಕ್ಟ್ ಎಕ್ಸ್ಪ್ರೆಸ್ ಹೈವೇಲಿ ನೋಡಿ ಎಲ್ಲೂ ಅಂಗಡಿ ಇಲ್ಲ ಹಳ್ಳಿಗಳ ಥರ ನೋಡ್ರಿ ಅಲ್ಲಿದ್ದಾವೆ ಹಿಂಗೆ ನಡ್ಕೊಂಡು ಹೋದ್ರೆ ಆಯಿತು ದಿಸ್ ಈಸ್ ಬಿಸ್ನೆಸ್ ಬ್ರೋ ಸೊ ಮೊತ್ತ ಹೈವೇ ಹತ್ರ ಲೆಫ್ಟ್ಗೆ ಹಾಕ್ಕೊಂಡ್ವಿ ಇಲ್ಲಿಂದ ಇನ್ನೂ 170 ಕಿಲೋಮೀಟ್ರದೆ ಸೊ ನಮ್ಮ ತಮಿಳ್ನಾಡವ್ರು ಒಬ್ಬರು ಸಿಕ್ಕಿದ್ರು ಸ್ವಾಮಿ ಅಂತ ಸೊ ಅವರು ಲದಾಖ್ ಹೋಗ್ತವ್ರು ಒಬ್ಬರೇ ಹೋಗ್ತಿದ್ರು ಒಬ್ಬನೇ ಯಾಕೆ ಹೋಗ್ತೇವೆ ಗುರು ಬಾ ಜೊತೆಲಿ ಹೋಗೋಣ ಅಂತ ಕರ್ಕೊಂಡ್ವಿ ಅವ್ರು ಎಷ್ಟೇ ತಮಿಳ್ನಾಡು ಅದ್ರ ರೈಡಿಗೆ ಬಂದಾಗ ತಮಿಳ್ನಾಡು ಕರ್ನಾಟಕ ಇಲ್ಲ ಎಲ್ಲ ಒಂದೇ ವಿ ಆರ್ ರೈಡರ್ಸ್ ಬ್ರದರ್ ಸೊ ಡೈಲಿ ರೂಮ್ ಸ್ಟೇ ಮಾಡ್ತಿದ್ದಂತೆ ಗುರು ಯಾಕಂದರೆ ಬ್ರೋ ಟೆಂಟು ಒಬ್ಬನೇ ಹಾಕಿದ್ರೆ ಪ್ರಾಬ್ಲಮ್ ಅಂದ ಸೊ ಅದಕ್ಕೆ ಜೊತೆಗೆ ಹಾಕ್ಕೊಂಡಿದ್ದೀವಿ ಭಾಗ ಅವನು ನಮ್ಮದೇ ಸೇಮ್ ಪ್ಲ್ಯಾನು ಬಟ್ ಉಮ್ಲಿಂಗ್ಲ ಇಲ್ಲ ಸೊ ಉಮ್ಲಿಂಗ್ಲ ಕರ್ಕೊಂಡು ಹೋಗ್ಬಿಡೋದು ಇಲ್ಲ ಅಂದರೆ ಇಲ್ಲ ಅಪ್ಪ ಬೊಗ್ಗಿ 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 ಕೈ ನೋವು ಅದಕ್ಕೆ ನಮ್ಮ ದೇಸಿ ಕ್ರೂಸ್ ಕಂಟ್ರೋಲ್ ದಾರ ಒಂದು ಕಟ್ಬಿಡಿದೆ ನೋಡಿ ಅದ್ರ ಪಾಡ ಹೋಗ್ತಾ ಅದೇ ಹಿಂಗೆ ದಿಸ್ ಈಸ್ ಜುಗಾಡ್ ಮತ್ತೆ ಅವ್ನು ಸಿಕ್ಕಿದ ತಕ್ಷಣ ಗುರು ನಿನ್ನೆ ಆರ್ ಸಿ ಬಿ ಚೆನ್ನೈ ಮ್ಯಾಚ್ ನೋಡ್ದು ಅಂದ ಅವನು ಲೀವ್ ಇಟ್ ಬ್ರೋ ಅಂದ ಕ್ರೂಸ್ ಕಂಟ್ರೋಲ್ ಹಾಕಿ ಒಳ್ಳೆ ಕೆಲಸ ಆಗ್ತದಪ್ಪ ಆರಾಮಾಗಿ ಕೈ ಕಟ್ಕೊಂಡಿರ್ಬೋದು ಬಟ್ 100 ಮೇಲೆ ಹೋದರೆ ಸ್ವಲ್ಪ ರಿಸ್ಕು ಯಾಕಂದ್ರೆ ಕೈ ಹ್ಯಾಂಡ್ಲಿರಲ್ಲ ಅವಾಗ 100 ಮೇಲೆ ಹೋದಾಗ ಸ್ವಲ್ಪ ಮಾಡಾಗುತ್ತೆ ಫಾಲೋ ಲೈನ್ ಡಿಸಿಪ್ಲಿನ್ ಓವರ್ಟೇಕಿಂಗ್ ಲೈನ್ 100 ಅದು 100 ಇದು 80 ಇದು 60 ಇದು ಮೆನ್ಷನ್ ಇಲ್ಲ ಬಾ ರೆಸ್ಪೆಕ್ಟ್ ಇಲ್ಲ ನಮ್ಗೆ ಬೈಕರ್ಸ್ಕ ಅನ್ ರೆಸ್ಪೆಕ್ಟು ನಮ್ಮ ಗಾಡಿ ಸ್ಪೀಡ್ ಹಾಕಿಲ್ಲ ಇವರು ಏನು ಆದರೂ ನಾವು ಯಾರೇಜ್ ಆಗಿ ನೋಡ್ರಿ ಶಿಸ್ತಾಗಿ ಓತಾದೆ ಬಟ್ ಜಾಸ್ತಿ ಹೊತ್ತಿಂಗೆ ಬಿಲ್ಡಪ್ ಕೊಟ್ಕೊಂಡು ಇಟ್ಕೊಂಡಿರಬಾರ್ದು ಪಕ್ಕ ಏಟಾಗ್ತದೆ ಪ್ಲಸ್ಸು ಏನೊಂದು ಒಂದು 30-40 seconds ಕೈ ನೋತಾ ಇರ್ತದಲ್ಲ ಬಿಟ್ಟಿರ್ತೀವಿ ಆ ರಿಲೀಫ್ ಆದಮೇಲೆ ಮತ್ತೆ ಹಿಂಗೆ ಇಟ್ಕೊಂಡು ನಮ್ಮ ಪಾಡು ನೋತಾ ಇರಬೇಕು ಏನು ಜೋಶಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕಿದ್ದೀವಿ ಅಂತ 24 days ಅಲ್ಲಿ ನವಾಗವರೆಗೂ ಹಿಂಗೆ ಇದ್ದರೆ ಕಷ್ಟ ಆಗ್ಬಿಡ್ತದೆ ನೋಡಿ ಈಗ ನಾನು ಕಾಲಲ್ಲಿ ಕಂಟ್ರೋಲ್ ಮಾಡಲ್ಲ ಏನಾಗುತ್ತಾ ಅದರ ಪಾಡು ಲೆಫ್ಟ್ಗೆ ಹೋಗ್ತಾ ಇದ್ದೆ ನೋಡ್ರಿ ನೋಡಿ ಹೋದೆ ಹೋದೆ ಫುಲ್ ಲೆಫ್ಟ್ಗೆ ಮತ್ತೆ ಈಗ ರೈಟ್ಗೆ ಹೇಳ್ಕೊಂಡು ನಾನು ನೀವು ಚಿಕ್ಕವಾಗಿ ಸೈಕಲ್ಗಳು ಮಾಡಿರ್ತಾರಲ್ಲ ಆ ಥರ ದೇಸಿ ಕ್ರೂಸ್ ಕಂಟ್ರೋಲ್
ದಿಸ್ ಈಸ್ ಕ್ರೂಸ್ ಕಂಟ್ರೋಲ್. ಯಾಕೆ ಮರೆ ಒಬ್ಬನೇ ಇರೋದು ಮರೆ ನಾನು ಹಿಂಗೆಲ್ಲ ಸಾಹಸಗಳು ಮಾಡಿಸ್ಕೋಬೇಡ ನನ್ನ ಕೈಯಾಗ. ಓಕೆ, ಈಗ ಒಬ್ರು ಸಿಕ್ಕಿದ್ರಲ್ಲ ತಮಿಳ್ನಾಡಿಂದ ನಮ್ಮ ಸ್ವಾಮಿ, ಸ್ವಾಮಿ ಯಮಹ ಶೋರೂಮಲ್ಲಿ ಸೇಲ್ಸ್ ಮ್ಯಾನೇಜರು ಎಲ್ಲಿ ಮಧುರೈಯಲ್ಲಿ. ಸೊ ಅವ್ರ ಹತ್ರ ಒಬ್ಬರು ಗಾಡಿ ತೊಗೊಂಡಿದ್ರಂತೆ, ಅವರು ಡೆಲ್ಲಿಯಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಸೊ ಅವ್ರು ನಮ್ಮನ್ನ ಅಂದರೆ ಫಸ್ಟ್ ನಮ್ಮನ್ನಲ್ಲ ಅವನು ಹಿಂಗೆ ಹೇಳಿದ್ನಂತೆ, ಹಿಂಗೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡ್ತಾ ಇದ್ದೀನಿ ಅಂತ. ಹೌದಾ, ಹಂಗಾದ್ರೆ ಡೆಲ್ಲಿಗೆ ಬಾ, ನಾನಷ್ಟೇ ಊಟ ಎಲ್ಲ ನೋಡ್ಕೊತೀನಿ ಅವತ್ತಿಂದ ಅಂತ ಹೇಳಿದ್ರಂತೆ. ಸೊ ಇವಾಗ ಅವ್ರು ನಮ್ಮ ಜೊತೆ ಟೆಂಟಲ್ಲಿ ಇರ್ತೀನಿ ಅಂದ್ರಲ್ಲ, ಅದಕ್ಕೆ ನಮ್ಮ ಸ್ವಾಮಿ ಏನು ಮಾಡ್ದ ಅಂದರೆ ನಿಮ್ಮ ಜೊತೆ ಟೆಂಟಲ್ಲಿ ಇರ್ತೀನಿ, ಊಟ ಹತ್ತು ಅಲ್ಲಿ ಮಾಡೋಣ, ಪಾಪ ಅವ್ರಿಗೆ ಕೊಡ್ತೀನಿ ಊಟ ಮಾಡಿ ಕೊಡ್ಸ್ತೀನಿ ಅಂದವ್ರು, ಅವ್ರದ್ದೇ ಹೋಟ್ಲ್ ಇದೆಯಂತೆ, ಅಲ್ಲಿಗೆ ಹೋಗೋಣ ಅಂದ. ಸೊ ನಮ್ಮದು ಬಜೆಟ್ ರೈಡು, ಓಸಿಗೆ ಊಟ ಬಂದರೆ ಬೇಡ ಅನ್ನಕ್ಕತ್ತದ, ಅದು ಸೌತ್ ಇಂಡಿಯನ್ಸ್ ಅವರು ಎಲ್ಲ ನಮ್ಮದೇ ಅಂದ್ಕೊಂಡು ಮೇಯ್ತಾ ಹೋಯ್ತಾ ಇರೋದಷ್ಟೇ. ನಮ್ಮ ನಾಯ್ಡಾ ಹತ್ರ ಬಂದ್ವಿ ಅನಿಸ್ತದೆ, ಬಿಲ್ಡಿಂಗ್ಗಳು ಕಾಣಿಸ್ತವೆ ನೋಡ್ಬೋದು, ATS ಅದು ಬುದ್ಧ ಇಂಟರ್ನ್ಯಾಷನಲ್ ಸರ್ಕಿಟ್ಟು ನೋಯ್ಡಾದಲ್ಲಿರೋದು, ಕ್ರಿಕೆಟ್ ಸ್ಟೇಡಿಯಂ ಇದೆ, ಸ್ಪೋರ್ಟ್ಸ್ ಸಿಟಿ ನೋಡ್ತಿದೆ, ಸ್ಪೋರ್ಟ್ಸ್ ಸಿಟಿ ಇಷ್ಟಿದೆ, ಇದೇನು ಹೊಸದಾಗಿ ಕಟ್ಟಿರೋ ಸಿಟಿ ಅನಿಸುತ್ತೆ. ನಮ್ಮ ಮೋನೆ ಆರಾಮಾಗಿ ಸೋಫಾ ಸೆಟ್ ಮೇಲೆ ಮಲ್ಕೊಂಬಿಟ್ಟವನು, ನಮ್ದು ಹಂಗೆ ಆಗಲ್ಲ, ನಾವು ಮುಂದಕ್ಕೆ ಮಲ್ಕೊಬೇಕು, ಅವ್ನು ಹಿಂದಕ್ಕೆ ಮಲ್ಕೊಂಡವನು ಅಷ್ಟೇ. ಇದೇನು ಥ್ಯಾಂಕ್ ಯು ವಿಸಿಟ್ ಆಗಿ ಆವಾಗಲೇ ಕುರು, ಇನ್ನೂ ಡೆಲ್ಲಿ ಜಾಸ್ತಿ ದೂರ ಇದೆ, ನೀವು ನೋಡ್ರಿ ಥ್ಯಾಂಕ್ ಯು ವಿಸಿಟ್ ಆಗಿ ಅಂತ ಇದ್ರು. ಹೈವೇ ಕಂಪ್ಲೀಟ್ ಆಗೋಯ್ತು ಅನಿಸ್ತದೆ, ಇದು ಒಳ್ಳೆ ರೋಡ್ ಇತ್ತಪ್ಪ, ಕಂಪ್ಲೀಟ್ ಆಗೋದ್ರೆ ಬೇಜಾರು. ನೋಯ್ಡಾ ಡೆಲ್ಲಿ, ಸೊ ನಾವು ಲೆಫ್ಟು ಬೋಲೋ ಇದು ಮಾಡಿ, ವೆಲ್ಕಮ್ ಟು ನೋಯ್ಡಾ, ಅದು ಗ್ರೇಟರ್ ನೋಯ್ಡಾ ಇದು ಬರೀ ನೋಯ್ಡಾ, ಪರವಾಗಿಲ್ಲ ಸಕ್ಕತ್ತಾಗಿ ಮಾಡೋ ನೋಯ್ಡಾ ಸಿಟಿನ ನೋಡೋಕೆ ಆಚೆಯಿಂದ ಎಂಟ್ರೆನ್ಸ್ಗೆಲ್ಲ ಆ ಗಿಡಗಳು ಮರಗಳು ಸೇಮ್ ನಮ್ಮ ಬೆಂಗಳೂರುದು ಮಾರತಳ್ಳಿ ರೋಡ್ ಇದ್ದಂಗೆ ಅದೇ ನೋಡಿ, ಎರಡು ಸೈಡು ಗಿಡ ಮರಗಳು. ಲದಾಖ್ದು ಆಫ್ ರೋಡಿಂಗ್ ಶುರು ನಾವು ಇಲ್ಲೇ, ಒಂದೇ ರೋಡಲ್ಲಿ ಟರ್ನಿಂಗ್ ಇಲ್ಲ. ಡಿ ಎಲ್ ಅವ್ರ ಪಾಪ ವಿಶ್ ಮಾಡ್ತಾವ್ರೆ, ನದಿ ಹತ್ರ ಇದೆ, ನದಿ ಮೇಲೆ ಇದೆ ಕರೆಕ್ಟಾಗಿ ನೋಡ್ಬೋದು ಸನ್ಸೆಟ್ಟು. ಸೊ ಹೋಟ್ಲ್ ಹತ್ರ ಹೋಗ್ತಾ ಇದ್ವಿ ಹೇಳ್ದಲ್ಲ ಆಗಲೇ, ತಮಿಳ್ನಾಡಿಂದ ಅವ್ರು ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ. ಸೊ ಹೋಟ್ಲ್ ಇಲ್ಲಿಂದ 9 kilometers ಇದೆ, ಅಲ್ಲಿ ಹೋಗೋಣ. ರೂಮ್ಸು 90% ರೂಮ್ ಬೇಡ ಅಂದ್ಕೊಂಡಿದ್ವಿ ಟೆಂಟ್ ಹಾಕೋಣ ಅಂತ, ಬಟ್ ಏನಾಯ್ತಂದರೆ ಸಿಟಿ ಒಳಗಡೆ ಎಲ್ಲ ಇಷ್ಟೊತ್ತಿಗೆ ಬೆಳಗ್ಗಿದ್ದಾಗೆ ಪೆಟ್ರೋಲ್ ಬಂಕ್ಸ್ ಕೇಳೋಕ್ಕೆ ಕೊಡಲ್ಲ, ಪ್ಲಸ್ ಸೇಫ್ಟು ಇಲ್ಲ ಬೆಳಗ್ಗೆನೆ, ನೈಟ್ ಆದರೆ ಯಾರೆಲ್ಲ ಆರಾಮಾಗಿ ಹಾಕ್ಬೋದು ಬೆಳಗ್ಗೆ ಹೊತ್ತು ಕಷ್ಟ, ಅದಕ್ಕೆ ಅವರೇ ನಾವು ಕೊಡಿಸ್ತೀನಿ ಬಾ ಅಂತ ಹೇಳೋರು ಚೀಪ್ ಅಂಡ್ ಬೆಸ್ಟ್ ಇದೆ. ಸೊ ಅದಕ್ಕೆ ಹೋಗೋಣ ಅಂತ. ಸದ್ಯಕ್ಕೆ ನಾವು ನದಿ ಮೇಲೆ ಇದ್ದೀವಿ, ಗಲೀಜು ಸ್ಮೆಲ್ ಹೊಡಿತಾ ಇದೆ ನದಿ. ಯಮುನಾ ನದಿನೇ ಇದನ್ನು, ಇದು ಈ ನದಿ ಮೇಲೆ ಬೋಟ್ ಹಾಕ್ಕೊಂಡು ಹೋದ್ರೆ ಡೈರೆಕ್ಟಾಗಿ ತಾಜ್ಮಹಲ್ ತೊಗೊಳ್ತೀರ. ಅಣ್ಣಂದ್ರೆ ನೋಡ್ರಿ ಅಲ್ಲಿ ಯಾರೋ ಕುತ್ಕೊಂಡು ಸಿಟ್ಟಿಂಗ್ ಆಗ್ತಾವ್ರೆ, ಅವಾಗ ಸನ್ಸೆಟ್ ಆಗ್ತದೆ ಸಖತ್ತಾಗಿದೆ ನೋಡಿ, ಮುಂದೆ ನೋಡ್ಬೋದು ನೀವು. ಯಾವುದೋ ಈ ಸಿಟಿ ಫ್ಲೈಓವರ್ ಇದ್ದಂಗೆ ಸೇಮ್. Hehehe.
ಟ್ರಾಫಿಕ್ ನೋಡ್ರಿ ಹಂಗ ಡೆಲ್ಲಿಯಾಗ ಎಲ್ಲ ಒಂದ್ ಕಡೆ ಶಿಸ್ತಾಗ ನಿಂತ್ಕೊಂಡ್ಬಿಟ್ಟವ್ರೆ. ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಮಾತ್ರ ಖಾಲಿ ಇದೆ ಟ್ರಾಫಿಕ್ಕು. ಅದು ಕ್ರಿಕೆಟ್ ಸ್ಟೇಡಿಯಂ ಇರ್ಬೋದು ಅಷ್ಟು ದೊಡ್ಡದಾಗಿದೆ ಅಂದ್ರೆ. ಸ್ಟೇಡಿಯಂ ಹೆಸರು ಏನಿರಲಿ, ಹೋದೋಣ ಅಂದ್ರೆ ರೋಡ್ಗಳು ಚೆನ್ನಾಗವೆ. ಇವಾಗವರೆಗೂ ಬಂದಿದ್ದು ಲೆಕ್ಕ ತೊಗೊಂಡ್ರೆ ರೋಡ್ಗಳು ಚೆನ್ನಾಗವೆ. ಏನು ಅವರು ಹೋಟ್ಲೇನು 350 meters ಇದೆ. ಲೆಫ್ಟ್ ತೋರಿಸೋದಪ್ಪ ತಳ್ಕೊಂಡೋಗೋ ಬಂಡಿಯಲ್ಲಿ ಇಟ್ಟಿರ್ತಾರೆ. ನಾವು ಎಲ್ಲ ಇಲ್ಲೇ ತೋರಿಸೋದ. ಓ ಅಂಕಲ್ ಪಕ್ಕ ತಮಿಳ್ನಾಡು ಸ್ಟೇಲಲ್ಲೇ ಹಾಕೋರು ಅಂಗಡಿ. ಇಫ್ ಯು ಟೆಂಟ್ ಈಸ್ ಅವೈಲೇಬಲ್ ಇಯರ್ ಆಲ್ಸೊ ವಿ ಕ್ಯಾನ್ ಸ್ಲೀಪ್ ಇಯರ್ ಓನ್ಲಿ. ಪಕ್ಕ ಟೆಲ್ ಹಿಮ್. I think it's like a so such a big like hotel. No problem. Like it's big or small, it's business the important. ಅದೇ ಹೋಟ್ಲ್ ಅನ್ಸ್ತದೆ ಶಿಸ್ತು. ಅಪ್ಪ ಊಟ ಎಲ್ಲ ಆಯಿತು, ಸುಮ್ಮನೆ ಟಿಪ್ ಕೊಡೋಣ ಕಾಸನ್ನ ತೊಗೊಳೋಣ, ಇಲ್ಲಣ್ಣ ಫ್ರೆಂಡ್ಶಿಪ್ಪಿಂದ ಕೊಟ್ರೆ ನೀವು ದುಡ್ಡೆಲ್ಲ ತೊಗೊಳೋ ಕೊಡೋಕೆ ಹೋಗ್ಬೇಡ್ರಿ ಅಂದ್ಬಿಟ್ಟ. ಸರಿ ಅಂದ್ಬಿಟ್ಟು ಬಂದು ಈಗ ಅದು ಅವ್ರದ್ದು ಸೆಕೆಂಡ್ ಅಂಗಡಿ, ಫಸ್ಟ್ ಅಂಗಡಿ ಇರೋ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀವಿ. ಪಕ್ಕ ಲೋಕಲ್ ಡೆಲ್ಲಿಗೆ ಬಂದ್ಬಿಟ್ಟಿದ್ವಿ ಸರ್. ನಮ್ಮ ಕಲಾಸಿಪಾಳೆ ಇದ್ದಂಗೆ ಅಲ್ಲ ಪೋಯ್ದು, ಕಲಾಸಿಪಾಳೆಯಲ್ಲಿ ಚಾಕ್ನ ತಿನ್ನಕೋತೀವಿ ನೋಡು. ಸೇಮ್ ಹಂಗೆ ಅದ ಈ ಕಡೆಲ್ಲ. ಯಾವ ಕಡೆನಾ? ರೆಡಿ ಅಲ್ಲೇ ನಾಕ ಫೋನ್ ಹಾಕೊಂಡಿದ್ದ ಅಂಕ. ನಮ್ಮ ಕಣ್ಣಾಕೇನ ಬಿತ್ತಪ್ಪ ಲೊಕೇಶನ್ ಕಳ್ಸೋರ್ಕ. ಅಲ್ಲಿ ಬಂದ್ರೆ ನೋಡೋಣ. ಯಪ್ಪ ರೂಮ್ ಹತ್ರ ಬಂದಿದ್ವಿ ಪಾಪ ಅಣ್ಣ ನೋಡ್ರಿ. ದೇವಸ್ಥಾನದಲ್ಲಿರೋ ಒಂದು ಗೆಸ್ಟ್ ರೂಮ್ ಕೊಡಿಸಿದ್ದಾರೆ, ಸಾಕಾಗಿದೆ ನೋಡ್ಬೋದು. ಒಳಗಡೆ ರೂಮು ಪ್ಲಸ್ ಫ್ರಿಜ್ಜು ಇದೆ, ಟಾಯ್ಲೆಟ್ ರೂಮಲ್ಲೂ ಫ್ಯಾನ್ ಹಾಕ್ಸೋರು ಅವ್ರಿಗೆ ಇಲ್ಲಿ ಆಫ್ ಪಾರ್ಟಿಸಕ್ಕೆ. ಹೆಂಗೋ ಸ್ಟ್ರಗಲ್ಗೆ ಡೆಲ್ಲಿಗೆ ಬಂದು ರೂಮ್ ತೊಗೊಂಡ್ವಿ,
ಸೊ ಸಾರಿ ರೂಮ್ ಕೊಡಿಸಿದ್ರು. ಅಯ್ಯೋ ನಿಮ್ಗೆ ವೀಡಿಯೋ ಇಷ್ಟ ಆಯ್ತು ಅಂತಿರುತ್ತೆ. ಸೊ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಬೆಲ್ ಲೈಕ್ ಅಂತ ಮರಿಬಿಡ್ಸೋದು ರೀಸೆಂಟ್ ಅಪ್ಡೇಟ್ಸ್ ಇದೆಯಾ ಅಂತ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ. ಜೈ ಶ್ರೀ ರಾಮ್, ಜೈ ಶ್ರೀ ರಾಮ್.